ಪ್ರತಿಷ್ಠಿತ ಲಹರಿ ಆಡಿಯೋ ಸಂಸ್ಥೆಯು ಕೆಜಿಎಫ್ ಚಿತ್ರದ ಆಡಿಯೋ ಹಕ್ಕು ಖರೀದಿಸಿದ್ದು ಅದಕ್ಕೆ ದಾಖಲೆ ಮೊತ್ತದ ಹಣ ನೀಡಿದೆ ಎನ್ನುತ್ತಿವೆ ಮೂಲಗಳು. ಕನ್ನಡದಲ್ಲಿ ಇದು ಮೊದಲು ಎನ್ನುವಷ್ಟು ಮೊತ್ತಕ್ಕೆ ಆಡಿಯೋ ರೈಟ್ ಸೇಲ್ ಆಗಿದೆ ಎನ್ನಲಾಗ್ತಾ ಇದೆ. ಪ್ರಶಾಂತ್ ನೀಲ್ ನಿರ್ದೇಶನದ ಕೆಜಿಎಫ್ ಚಿತ್ರಕ್ಕೆ ರವಿ ಬಸ್ರೂರ್ ಸಂಗೀತ ನೀಡಿದ್ದಾರೆ. ನವೆಂಬರ್ನಲ್ಲಿ ಚಿತ್ರದ ಆಡಿಯೋ ಬಿಡುಗಡೆಗೆ ಚಿತ್ರತಂಡ ಸಿದ್ಧತೆ ಮಾಡ್ತಾ ಇದೆ. ಮೂಲಗಳ ಪ್ರಕಾರ ಆಡಿಯೋ ರೈಟ್ಸ್ ದಾಖಲೆ ಮೊತ್ತಕ್ಕೆ ಮಾರಾಟವಾಗ್ತಿರುವುದರ ಹಿಂದೆ ಸಂಗೀತದ ಗುಣಮಟ್ಟವೇ ಕಾರಣ. ಹಾಡುಗಳನ್ನು ಕೇಳಿದ ಲಹರಿ ಸಂಸ್ಥೆಯ ಅತ್ಯಧಿಕ ಮೊತ್ತಕ್ಕೆ ರೈಟ್ಸ್ ಖರೀದಿಸಲು ಮುಂದಾಗಿತ್ತು. ಅದಕ್ಕೆ ಚಿತ್ರತಂಡವು ಒಪ್ಪಿಗೆ ನೀಡಿತು ಎಂಬುದಾಗಿ ಮೂಲಗಳು ತಿಳಿಸಿವೆ. ಸೋಷಿಯಲ್ ಮೀಡಿಯಾ ಮೂಲಕ ಬಂದ ಚಿತ್ರದ ಟೀಸರ್ಗಳಿಗೆ ಭಾರಿ ಪ್ರತಿಕ್ರಿಯೆ ಸಿಕ್ಕಿದೆ. ಯಶ್ 2 ವರ್ಷದ ಸಮಯವನ್ನು ಇದೊಂದು ಚಿತ್ರಕ್ಕೆ ಮೀಸಲಿಟ್ಟಿದ್ದಾರೆ. ಹಾಗೆಯೇ ವಿಭಿನ್ನ ಗೆಟಪ್ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಹಾಗಾಗಿ ಅಭಿಮಾನಿಗಳು ಈ ಚಿತ್ರ ಬಿಡುಗಡೆಗೆ ಕಾಯ್ತಾ ಇದ್ದಾರೆ. ಡಿಸೆಂಬರ್ 21ರವರೆಗೆ ಕಾಯಬೇಕಾಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.